ಈ ಪಂಚಾಯತಿ ದೇವೇಗೌಡರಿಗೆ ಹಲವಾರು ಬಾರಿ ಈ ಪಂಚಾಯತಿನಲ್ಲಿ ಅದು ಸತ್ಯಣ್ಣರು ಅಂದರೆ ದೇವೇಗೌಡರಿಗೆ ಅಚ್ಚುಮೆಚ್ಚಿನ ನಾಯಕರು ನಮ್ಮ ಸಮಾಜದಲ್ಲಿ. ಏಕೆಂದರೆ ಒಂದು ಬ್ರಾಹ್ಮಣ ಸಮಾಜದಲ್ಲಿದ್ದರೂ ಅವ್ರದೇ ಒಂದು ವ್ಯಕ್ತಿತ್ವ ಇದೆ ನಮ್ಮ ಸತ್ಯಣ್ಣರು. ಹಾಂ, ಗೌಡ ಬ್ರಾಹ್ಮಣರು ಅಂತ ಕರಿಗೌಡರು ಹೇಳ್ತಾರೆ. ಏಕೆಂದರೆ ಅವ್ರನ್ನ ಅವತ್ತು ಹೋರಾಟ ಮಾಡಿ ದೇವೇಗೌಡರು ನನಗೆ ಫೋನ್ ಮಾಡಿದರು. ಅದೆಲ್ಲ ನನಗೆ ಗೊತ್ತಿಲ್ಲ ಕಣಯ್ಯ, ಸತ್ಯಣ್ಣ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಲೇಬೇಕು. ಏನು ದೇವೇಗೌಡ್ರೆ, ಆ ಥರ ಹೊತ್ತು ಸೀಟ್ ಕೊಟ್ಟು ಎಷ್ಟು ಮನೆ ಇರೋದಿಲ್ಲೇ ಒಟ್ಟು ಟೋಟ್ಲೆಲ್ಲ 300 ಓಟಿತ್ತು ಬ್ರಾಹ್ಮಣರಿಗೆ. 300 ಓಟಲ್ಲಿ ಯಾರನ್ನ ಸೋಲಿಸಿದ್ರು? ಬಿಜೆಪಿ ಅಧ್ಯಕ್ಷನೇ ಸೋಲಿಸಿದ್ರು. ಗೊತ್ತಾಯ್ತಾ, ಜಿಲ್ಲಾ ಬಿಜೆಪಿ ಅಧ್ಯಕ್ಷನೇ ಸೋಲಿಸಿದ್ರು ಅಂತಾರೆ. ಏಕೆಂದ್ರೆ ಅದು 300 ಓಟಿರುವಂಥ ಒಬ್ಬರು ಅಂದರೆ ಅಲ್ಲಿಗೆ ಎಷ್ಟು ಅವ್ರ ವ್ಯಕ್ತಿತ್ವ ಅನ್ನೋದ ನಾವು ಅಳಿಬೇಕಾಗಿಲ್ಲ. ಅದರಿಂದ ಇವತ್ತು ಕೆಲವು ಏನಾಗಿದೆ, ದುಡ್ಡಿಂದ ನಾವು ಕೊಳ್ತೀವಿ, ನಾವು ರೌಡಿಸಮ್ ಮಾಡಿ ಮಾಡ್ತೀವಿ. ನೆನ್ನೆ ರಾತ್ರಿ ಉಗ್ರೆಗೆ ಹೋಗಿದ್ದೆ, ಉಗ್ರೆಯಲ್ಲಿ ಹೇಳ್ತಾ ಇದ್ರು, ಸರ್ ದಯಮಾಡಿ ನಮ್ಗೆ ಏನು ಬೇಡಿ ಸರ್, ನೀವು ರಕ್ಷಣೆ ಕೊಡಿ, ಬಾಕಿದ್ದು ನಮಗೆ ಬಿಡಿ ಅಂತ. ಇಲ್ಲಿ ಹೋದ ಸಾರಿ ಉಗ್ರೆ ಇದರ ಎಲೆಕ್ಷನ್ನಲ್ಲಿ ಯಾವುದೋ ಸೊಸೈಟಿ ಎಲೆಕ್ಷನ್ ರಾಡು ಲಾಂಗು ಎಲ್ಲ ತಗೊಂಬಂದಿದ್ರು. ಏನು ಅವನು ಯಾರೋ ಓಟ್ ಹಾಕ್ತಾ ಅಂತ, ಒಂದು ಓಟ್ ಹಾಕ್ತಾ ಅಂತ ಅವ್ನು ಅಲ್ಲೇ ಅವ್ರ ಮನೆ ತಕ್ಕೋಗಿ ಹಾಸನದಲ್ಲಿ ವಿಜಯನಗರದಲ್ಲಿ ಅವ್ರ ಮನೆ ಐತೆ, ಮನೆ ತಕ್ಕೋಗಿ ರಾತ್ರಿ ಹಾಂ ಬಾಗಿಲೆಲ್ಲ ಗೆಜ್ಜೆ ಹಾಕಿದ್ರು ಸರ್, ನಾವೊಂದು ಓಟ್ ಹಾಕ್ತೀವಿ ಅಂತ ಕುಮಾರ ಮನೆ. ಗೊತ್ತಾಯ್ತಾ, ಈ ಮಟ್ಟಕ್ಕೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸರು ಅವರಿಗೆ ಯಾರು ರೌಡಿಗಳು ಇರ್ತಾರೆ ಅವರಿಗೆ ಖಾತ್ರಿ ಕೊಡಿಸೋದು, ತಿಂಡಿ ತರಿಸೋದು. ಮತ್ತು ಇವರು ಒಡಿಸ್ಕೊಂಡಾದ ಮೇಲೆ ಅವ್ನ ಮನೆ ಬಾಗಿಲು ಮುಡ್ಕೊಳ್ತಾನಲ್ಲ, ಅವನ ಮನೆ ಮೇಲೆ ಕೇಸ್.